ಪ್ರದಕ್ಷಿಣೆ ಹಾಕುವಾಗ ಅಥವಾ ದೇವರ ಪೂಜೆಯನ್ನು ಮಾಡುವಾಗ, ಗುರುಗಳ ದರ್ಶನ ಮಾಡಿಕೊಳ್ಳುವಾಗ, ಗುರುಗಳಿಗೆ ನಮಸ್ಕಾರ ಮಾಡುವಾಗ ಕಂಠದ ಮೇಲೆ ವಸ್ತ್ರ ಇರಬಾರದು. ಅಂದರೆ ಇದು ಕಂಠದ ಮೇಲೆ ವಸ್ತ್ರ ಅಂದರೆ ಹೀಗೆ ಹೀಗೆ ಹೊಚ್ಕೊಂಡು ಹಾಗೆ ನಮಸ್ಕಾರ ಮಾಡಬಾರ್ದು, ಅದನ್ನು ತೆಗೆದು ಹೀಗೆ ಅಥವಾ ಪಕ್ಕದಲ್ಲಿಯೂ ಇಡಬಹುದು. ಪಕ್ಕದಲ್ಲಿ ಇಟ್ಟಾದರೂ ಮಾಡಬೇಕು, ಇಲ್ಲ ಟೊಂಕಕ್ಕಾದರೂ ಕಟ್ಟಿಕೊಳ್ಬೇಕು. ಕೆಲವರು ಅರ್ಥಾತ್ ಯಜುರ್ವೇದಿಗಳು ಟೊಂಕಕ್ಕೆ ಕಟ್ಟಿಕೊಳ್ತಾರೆ, ಋಗ್ವೇದಿಗಳು ಪಕ್ಕಕ್ಕಿಡ್ತಾರೆ, ಹಾಗೂ ಇದೆ. ಅಂತೂ ಕಂಠದ ಮೇಲೆ ವಸ್ತ್ರ ಇರಬಾರದು, ಬೆನ್ನಿನ ಮೇಲೆ ಕಂಠದ ಮೇಲೆ ವಸ್ತ್ರ ಇರಬಾರದು, ಕೆಳಗೆ ಇರಬೇಕು. ಇದು ನಮ್ಮ ದೇಶದಲ್ಲಿ ಈ ಪದ್ಧತಿ ಕಡಿಮೆಯಾಗಿದೆ. ದಕ್ಷಿಣ ದೇಶದಲ್ಲಿ ಇವತ್ತಿಗೂ ಈ ಪದ್ಧತಿ ಅನುಸರಣೆಯಲ್ಲಿದೆ. ತಮಿಳುನಾಡಿನಲ್ಲಿ ಇವತ್ತಿಗೂ ಕೂಡ ಗುರುಗಳ ಎದುರಿಗೆ ಬಂದಾಗ ಟೊಂಕಕ್ಕೆ ಕಟ್ಟಿಯೇ ಅವರು ನಿಲ್ಲೋದು, ನಮಸ್ಕಾರ ಮಾಡುವಾಗಲೂ ಸರಿ. ನಮ್ಮ ದೇಶದಲ್ಲಿ ಅದು ನಿಷಿದ್ಧ ಅಂತಲ್ಲ, ಏನೋ ಪದ್ಧತಿ ಬಂದಿಲ್ಲ. ಭಕ್ತಿ ಬಹಳ ಆದದ್ದರಿಂದ ಕೆಲವು ಅನುಷ್ಠಾನಗಳು, ಅಂದರೆ ಅವರಲ್ಲಿ ಭಕ್ತಿ ಇಲ್ಲ ಅಂತಲ್ಲ, ಭಕ್ತಿ ಎಲ್ಲರಲ್ಲಿಯೂ ಇದೆ. ಒಂದೊಂದು ದೇಶದಲ್ಲಿ ಒಂದೊಂದು ಆಚಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಇರುತ್ತದೆ, ಕೆಲವು ಕಡೆಗೆ ಪ್ರಾಶಸ್ತ್ಯ ಇರೋದಿಲ್ಲ. ಆದರೆ ಎಲ್ಲಿ ಕರ್ನಾಟಕದಲ್ಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ಗುಣಗಳಿವೆ, ಈ ಗುಣಗಳನ್ನು ಅವರು ತಿಳ್ಕೋಬೇಕು, ಅಲ್ಲಿರುವ ಗುಣಗಳನ್ನು ಇವರು ತಿಳ್ಕೋಬೇಕು. ಪರಸ್ಪರವಾಗಿ ಯಾವುದು ಶಾಸ್ತ್ರವಿಹಿತ ಅದನ್ನು ಅನುಷ್ಠಾನ ಮಾಡುವಂತಹ ಪ್ರಯತ್ನವನ್ನು ಎಲ್ಲ ದೇಶದವರು ಸೇರಿ ಒಟ್ಟಾಗಿ ಮಾಡುವುದು ಬಹಳ ಸೂಕ್ತವಾದದ್ದು.